ಮಾಸ್ಕ್ ಧರಿಸಿ ಇದು ಪಬ್ಲಿಕ್ ಟಿವಿಯ ಕಳಕಳಿ ಮೈಸೂರಿಗೆ ಹೋಗೋಣ ಮೈಸೂರಿನಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಮೈಸೂರಿನಲ್ಲಿ ಹೋಟೆಲ್ಗಳಲ್ಲೇ ಮಾಸ್ಕ್ ಅನ್ನ ಹಾಕಿರಲಿಲ್ಲ ಸಿಬ್ಬಂದಿಗಳು ಜನರಿಗೆ ಊಟ ಕೊಡೋರೆ ಮಾಸ್ಕ್ ಹಾಕಿಲ್ಲ ಅಂದ್ರೆ ಹೇಗೆ ಸೊ ಹೋಟೆಲ್ ಸಿಬ್ಬಂದಿಗೂ ಮಾಸ್ಕ್ ಅನ್ನ ಕೊಟ್ಟು ಪಬ್ಲಿಕ್ ಟಿವಿ ಅವೇರ್ನೆಸ್ ಅನ್ನ ಮೂಡಿಸ್ತು ನೋಡಿ ಮಾಸ್ಕ್ ಹಾಕಿ ಅನ್ನುವಂತ ಅಭಿಯಾನವನ್ನ ಮಾತ್ರ ಪಬ್ಲಿಕ್ ಟಿವಿ ನಡೆಸೋದಿಲ್ಲ ಅದರ ಜೊತೆಗೆ ಮಾಸ್ಕ್ ಅನ್ನು ಕೂಡ ಅಗತ್ಯ ಇರುವವರಿಗೆ ಕೊಡುವಂತ ಕೆಲಸವನ್ನು ಕೂಡ ಪಬ್ಲಿಕ್ ಟಿವಿ ಮಾಡ್ತಾ ಇದೆ ಈಗ ನಾನು ಕೂಡ ಕೆಲವೊಂದಿಷ್ಟು ಜನ ವರ್ಕರ್ಸ್ ಇದ್ದಾರೆ ಹೋಟೆಲ್ ಅಲ್ಲಿ ಅವರಿಗೆನ್ನು ಕೂಡ ಮಾಸ್ಕ್ ಗಳನ್ನು ಕೊಡ್ತಾ ಇದ್ದೇನೆ ಯಾಕಂದ್ರೆ ಮಾಸ್ಕ್ ಹಾಕಿ ಕಡ್ಡಾಯವಾಗಿ ಕೆಲಸ ಮಾಡಿ ಅಂತ ಸರ್ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಂಡು ಕೆಲಸ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಪಬ್ಲಿಕ್ ಟಿವಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕ್ ಅನ್ನು ಹಾಕ್ತಾ ಇದ್ದೇವೆ ಸತ್ತವ ಕೂಡ ಮಾಸ್ಕ್ ಹಾಕೊಳ್ಳಿ ಸತ್ತವ ಮಾಸ್ಕ್ ಹಾಕೊಂಡಿದ್ದೀನಿ ಸರ್ ಅದು ಮಾಸ್ಕ್ ಹಾಕೊಳ್ಳಿ ಸರ್ ಮಾಸ್ಕ್ಗಳನ್ನು ಹಾಕಿ ಇಲ್ಲಿರುವಂಥ ವರ್ಕರ್ಸ್ ಎಲ್ಲರನ್ನು ಕೂಡ ಹಾಕೊಳ್ಳಿ ಸರ್ ಮಾಸ್ಕ್ ಹಾಕೊಂಡು ಕೆಲಸ ಮಾಡಬೇಕು ಸರ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಇನ್ನು ಕೂಡ ಕೆಲವೊಂದು ಜನ ಕೂಡ ಒಳಗಡೆ ಇದ್ದಾರೆ ಅವರು ಕೂಡ ಸರ್ ಮಾಸ್ಕ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮಾಸ್ಕನ್ನು ಹಾಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಮಾಸ್ಕನ್ನು ಹಾಕ್ಕೊಂಡಿರೋದೋ ಅವರೆಲ್ಲರಿಗೂ ಕೂಡ ಮಾಸ್ಕನ್ನು ಸರ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮಾಸ್ಕ್ ಹಾಕೊಳ್ಳಿ ಸರ್ ಹಾಕೊಳ್ಳಮ್ಮ ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸರ್ ಮಾಸ್ಕನ್ನು ಹಾಕ್ಕೊಂಡು ಕೆಲಸ ಮಾಡಬೇಕು ಯಾಕಂದರೆ ಪ್ರತಿಯೊಬ್ಬರನ್ನು ಕೂಡ ಇನ್ನೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ ಮಾಸ್ಕನ್ನು ಹಾಕ್ಕೊಂಡು ಕೆಲಸ ಮಾಡಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಅಂದರೆ ಪಬ್ಲಿಕ್ ಟಿವಿ ಕೇವಲ ಮಾಸ್ಕ್ ಹಾಕಿ ಅನ್ನುವಂಥ ಅಭಿಯಾನವನ್ನು ಮಾತ್ರ ನಡೆಸೋದಿಲ್ಲ ಮಾಸ್ಕನ್ನು ಯಾರಿಗ್ಯಾರಿಗೆ ಓಕೆ ಇದು ಒಂದು ಕಡೆಗಾಯಿತು ಇನ್ನು ಹುಬ್ಬಳ್ಳಿ ಕಡೆ ಹೋಗೋಣ ಅಲ್ಲಿ ಯಾವ ರೀತಿ ಆದಂತಹದ್ದಿದೆ ಅಲ್ಲೂ ಜನ ಹೀಗೆ ಮಾಡ್ತಾ ಇದಾರೆ ಅನ್ನುವಂತ ಹುಬ್ಬಳ್ಳಿಯ ಸರಾಫ್ಗಡ್ಡೆ ಮಾರ್ಕೆಟ್ ನಲ್ಲಿ ಪಬ್ಲಿಕ್ ಜಾಗೃತಿಯನ್ನು ಮೂಡಿಸಿದೆ ಪಬ್ಲಿಕ್ ಟಿವಿ ಮಾಸ್ಕ್ ಹಾಕದೆ ವ್ಯಾಪಾರಕ್ಕೆ ಎಳೆದಿದ್ದ ಜನರಿಗೆ ಮಾಸ್ಕ್ ಅನ್ನ ಕೊಟ್ಟು ಕಿಲ್ಲರ್ ಕೊರೋನಾ ಬಗ್ಗೆ ಪಬ್ಲಿಕ್ ಟಿವಿ ಅರಿವನ್ನ ಕೂಡ ಮೂಡಿಸಿತು ನೋಡಿ ಹೇಗಿದೆ ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟಲು ಸರ್ಕಾರ ಸಾಕಷ್ಟು ಕ್ರಮವನ್ನು ಕೈಗೊಳ್ತಾ ಇದೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಅದೇ ರೀತಿಯಾಗಿ ಮಾಸ್ಕ್ಗಳನ್ನು ಧರಿಸದೇ ಇರೋರಿಗೆ 1000 ರೂಪಾಯಿ ದಂಡ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ 500 ರೂಪಾಯಿ ದಂಡವನ್ನು ಸಹ ಸರ್ಕಾರ ವಿಧಿಸಿತ್ತು ಆದರೆ ಪಬ್ಲಿಕ್ ಟಿವಿ ಅಭಿಯಾನದ ನಂತರ ಸರ್ಕಾರ ಮಾಸ್ಕ್ ಧರಿಸಿದವರಿಗೆ ಹಾಕಿರ್ತಕ್ಕಂಥ ದಂಡದ ಪ್ರಮಾಣವನ್ನು ಈಗ ಇಳಿಕೆ ಮಾಡಿದೆ ಆದರೂ ಸಹ ಈಗಲೂ ಸಹ ಸಾಕಷ್ಟು ಜನರು ಮಾಸ್ಕ್ಗಳನ್ನು ಧರಿಸದೇ ಓಡಾಡ್ತಾ ಇದ್ದಾರೆ ನಾನು ಇದೀಗ ಹುಬ್ಬಳ್ಳಿಯ ಸರಾಪಗಟ್ಟೆ ಮಾರುಕಟ್ಟೆಯಲ್ಲಿದ್ದೀನಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರಿದ್ದಾರೆ ಅಣ್ಣ ಬಾ ಇಲ್ಲಿ ಏನು ಮಾಡ್ತೀರಿ ನೀವು ಕೆಲಸ ನಾನು ಕೆಲಸ ಮಾಡಂಗಿಲ್ಲ ರೀ ಕಾಲೇಜ್ ಹೋಗ್ತೀನಿ ಕಾಲೇಜ್ ಹೋಗ್ತೀನಿ ಏನು ಓದ್ತೀರಿ ಡಿಪ್ಲೊಮಾ ಡಿಪ್ಲೊಮಾ ಮೆಕ್ಯಾನಿಕ್ ಮಾಸ್ಕ್ ಹಾಕಿಲ್ಲ ಮಾಸ್ಕ್ ಹಾಕಿಲ್ಲ ಇಲ್ಲ ರೀ ಹಂಗಾರಿ ಹಂಗಾರಿ ಜಿಮ್ ಹೋಗಿ ಬರಾಂಚಿದ ರೀ ಓದ್ತಿರ್ತಾನೆ ನೀವು ವಿದ್ಯಾರ್ಥಿ ತಾನೆ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ನಿಮ್ಮ ಆರೋಗ್ಯ ಮುಖ್ಯ ನಿಮ್ಮ ಆರೋಗ್ಯ ನೀವು ವಿದ್ಯಾರ್ಥಿಯಾಗಿ ನೀವೇ ಮಾಸ್ಕ್ಗಳನ್ನು ಹಾಕೊಳ್ಳದಿದ್ರೆ ಹೇಗೆ ಇಲ್ಲ ತಗೋರಿ ನೆಕ್ಸ್ಟ್ ಟೈಮ್ ಹಾಕೋತೀನಿ ಅಮ್ಮ ಮಾಸ್ಕ್ ಹಾಕದಿದ್ರೆ ದಂಡ ಹಾಕ್ತಾರ ಗೊತ್ತಿದ್ದಿ ತಾನೆ ಯಾಕೆ ಹಾಕೊಂಡಿಲ್ಲ ಅಮ್ಮ ಮಾಸ್ಕ್ ಇದೆಯಾ ಮಾಸ್ಕ್ ತಗೊಳಮ್ಮ ಇಲ್ಲಿ ಮಾಸ್ಕ್ ಕೊಡ್ತೀನಿ ನಾನೇ ಕೊಡ್ತೀನಿ ತಗೋ ಮಾಸ್ಕ್ ಮಾಸ್ಕ್ ಇದೆ ಅಲ್ಲಿ ಯಾಕೆ ಮಾಸ್ಕ್ ಹಾಕೊಳ್ಳಲ್ಲಮ್ಮ ಹಾಕೊಂತೀವಿ ಸರ ಮರೆತು ಬಂದೆ ಮರೆತು ಬಂದಿರಿ ನೋಡ್ತಾ ಇರ್ಬೋದು ಅವ್ರ ಬಳಿ ಮಾಸ್ಕ್ ಇದ್ರೂ ಸಹ ನಾನು ಮರೆತು ಬಂದಿದ್ದೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲೂ ಸಹ ಸಾಕಷ್ಟು ಜನರಿದ್ದಾರೆ ಅವ್ರನ್ನು ಸಹ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ ಇರುತ್ತೆ ಹಾಕೊಳ್ಳಲ್ಲ ಹಿಂಗೆ ಇನ್ನು ಕಲಬುರಗಿಗೆ ಹೋಗೋಣ ಕಲಬುರಗಿಯಲ್ಲಿ ಹೇಗಿದೆ ಅಲ್ಲೂ ಕೂಡ ಹಾಕೊಂಡಿದಾರ ಹಾಕೊಳ್ಳಿಲ್ವಾ ಅಲ್ಲೂ ಕೂಡ ಪಬ್ಲಿಕ್ ಟಿವಿ ಅಭಿಯಾನವನ್ನ ಮಾಡಿದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಅಭಿಯಾನವನ್ನ ಮಾಡಿದೆ ಮಾಸ್ಕ್ ಧರಿಸದವರಿಗೆ ಕೊರೋನಾ ಅಪಾಯ ತಿಳಿಸಿ ಮಾಸ್ಕ್ ಅನ್ನ ಕೊಟ್ಟು ಜಾಗೃತಿಯನ್ನು ಮೂಡಿಸಿರುವುದು ಇದು ಉತ್ತಮ ಸಮಾಜಕ್ಕಾಗಿ ನೋಡಿ ತರಕಾರಿ ಮಾರುಕಟ್ಟೆ ಹಾಗೂ ಸೂಪರ್ ಮಾರುಕಟ್ಟೆ ನಂತರ ನಾವೀಗ ಕಲಬುರಗಿಯ ಸಿಟಿ ಬಸ್ ನಿಲ್ದಾಣದಲ್ಲಿದ್ದೇವೆ ಇಲ್ಲೂ ಕೂಡ ಹಲವು ಜನ ಈಗಾಗಲೇ ಪ್ರಯಾಣವನ್ನು ಏನೋ ಮಾಡ್ತಾ ಇದ್ದಾರೆ ಆದರೆ ಬಹುತೇಕವಾಗಿ ಹೀಗೆ ಪ್ರಯಾಣಿಸುವಂತಹ ಪ್ರಯಾಣಿಕರಂದರೆ ಮಾಸ್ಕ್ಗಳನ್ನು ಹಾಕ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಯಾಕೆ ಮಾಸ್ಕ್ ಹಾಕಗಳನ್ನು ಹಾಕಿಲ್ಲ ನೀವು ಮಾಸ್ಕ್ ಹಾಕಿಲ್ಲ ಮಾಸ್ಕ್ ಇಲ್ಲ ಎಲ್ಲೊಂದು ಕಡೆ ಮಾಸ್ಕ್ ಇಲ್ಲ ಅದಕ್ಕೆ ಹಾಕಿಲ್ಲ ಅಂತ ಇದ್ದಾರೆ ಸೊ ಸರ್ಕಾರ ಈಗಾಗಲೇ ದಂಡ ವಿಧಿಸೋಕೆ ಮುಂದಾಗ್ತಾ ಇದೆ ದಯಮಾಡಿ ಸರ್ಕಾರ ವಿಧಿಸುವಂತಹ ದಂಡದಿಂದ ಪಾರಾಗಿ ಮಾಸ್ಕ್ಗಳನ್ನು ಹಾಕಿ ಎಲ್ಲರೂ ಕೂಡ ಇನ್ನೊಂದು ಕಡೆ ಇಲ್ಲಿ ದೃಶ್ಯದಲ್ಲಿ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ನೀವು ಮಾಸ್ಕ್ಗಳನ್ನು ಹಾಕಿಲ್ಲ ಯಾಕಂದರೆ ಯಾಕೆ ಮಾಸ್ಕ್ ಯಾಕೆ ಹಾಕ್ತಾ ಇಲ್ಲ ಮಾಸ್ಕ್ ಇಲ್ಲ ಆದರೂ ಕೂಡ ನಾವು ಪಬ್ಲಿಕ್ ಟಿವಿ ಕಡೆಯಿಂದ ನಿಮಗೆ ಮಾಸ್ಕ್ಗಳನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕಿ ಈಗಾಗಲೇ ಸರ್ಕಾರ 250 ರೂಪಾಯಿ ದಂಡ ವಿಧಿಸೋಕ್ಕೂ ಕೂಡ ಮುಂದಾಗಿದೆ
ಸೊ ಅದಕ್ಕೆ ಪಬ್ಲಿಕ್ ಟಿವಿ ಏನಂತಂದ್ರೆ ಮಾಸ್ಕ್ಗಳನ್ನು ವಿತರಣೆ ಮಾಡೋ ಮೂಲಕ ಸಾಮಾಜಿಕ ಕಳಕಳಿಯನ್ನು ಮೆರಿತಾ ಇದ್ದೀವಿ. ಇಲ್ಲ ಒಂದು ದೃಶ್ಯದಲ್ಲಿ ಅದೇ ರೀತಿಯಾಗಿ ಬಸ್ನಲ್ಲಿ ಕೂಡ ಎಷ್ಟು ಜನ ಪ್ರಯಾಣಿಕರಿದ್ದಾರೆ. ಸರ್ಕಾರ ಏನೋ ಕಂಪಲ್ಸರಿ ಆಗಿ ಮಾಸ್ಕ್ಗಳನ್ನು ಅಂತ ಹೇಳಿದೆ, ಆದರೆ ಇಲ್ಲಿ ಯಾರು ಕೂಡ ಮಾಸ್ಕ್ಗಳನ್ನು ಹಾಕೋದೋ ಇಲ್ಲ. ಸರ್, ಯಾಕೆ ಮಾಸ್ಕ್ ಯಾಕೆ ಹಾಕಿಲ್ಲ ನೀವು ಫಸ್ಟ್ ಅದು ಹೇಳಿ. ಇಲ್ಲರಿ ಸರ್, ಇದೇ ಇಲ್ಲ ಸರ್. ಸರ್ಕಾರ ದಂಡ ವಿಧಿಸ್ತಾ ಇದೆಲ್ಲ 750 ರೂಪಾಯಿ ತೋತಾರೆ ಸರ್.